ಎಲ್ರಿಗೂ ನಮಸ್ಕಾರ. ನಾನು ಪುಷ್ಪಲತಾ ಹೆಚ್ ಕೆ, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಚಿಕ್ಕಮಗಳೂರು. ಇಲ್ಲಿ ನಾನು ಪ್ರಾಂಶುಪಾಲರಾಗಿ ಹಾಗೂ ಉಪನಿರ್ದೇಶಕರು ಅಭಿವೃದ್ಧಿಯಾಗಿ ಕಳೆದ 1.5 ವರ್ಷಗಳಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇನೆ. ಈ ಜಿಲ್ಲೆಯಲ್ಲಿ ನಾನು ಗಮನಿಸಿದಂತಹ ಒಂದು ಅತ್ಯುತ್ತಮವಾದಂತಹ ಶಾಲೆ ಹಾಗೂ ಜಿಲ್ಲೆಯ ಗರಿಮೆಯನ್ನು ಹೆಚ್ಚಿಸಿದಂತಹ ಶಾಲೆಯಾದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಣಸೆ, ಇದರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೆ ನಾನು ಈ ದಿನ ನಿಮ್ಮ ಮುಂದೆ ಬಂದಿದ್ದೇನೆ. ನಮ್ಮ ಜಿಲ್ಲೆಯ ಶೃಂಗೇರಿ ತಾಲೂಕಿನ ಒಂದು ಉತ್ತಮವಾದಂತಹ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೆಣಸೆ. ಖಾಸಗಿ ಶಾಲೆಯನ್ನು ಕೂಡ ನಾಚಿಸುವಂತಹ ಶಾಲೆ ಇದು ಅಂತ ಹೇಳಿದರೆ ತಪ್ಪಾಗಲಾರದು. ಶಾಲೆಯ ಶ್ರೇಯೋಭಿವೃದ್ಧಿಗೆ ಆ ಶಾಲೆಯ ಶಿಕ್ಷಕರಂಥ ಮುಖ್ಯ ಶಿಕ್ಷಕರು, ಶಾಲೆಯ SDMC ಇರ್ಬೋದು, ಪೋಷಕರಿರ್ಬೋದು, ಗ್ರಾಮಸ್ಥರಿರ್ಬೋದು, ಅವರ ಅವಿರತ ಶ್ರಮವನ್ನು ನಾವು ಮಾತುಗಳಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಶಾಲೆ ಇವರೆಲ್ಲರ ಸಹಕಾರವನ್ನು ಪಡೆದು ಜಿಲ್ಲೆಯಲ್ಲಿ ತನ್ನದೇ ಆದಂತಹ ಒಂದು ವಿಶಿಷ್ಟವಾದಂತಹ ಛಾಪನ್ನು ಮೂಡಿಸಿದೆ ಅಂತ ಹೇಳಿದರೆ ಕೂಡ ತಪ್ಪಾಗಲಾರದು. ಸುಮಾರು 200ಕ್ಕೂ ಹೆಚ್ಚು ದಾಖಲಾತಿಯನ್ನು ಹೊಂದಿರತಕ್ಕಂತಹ ಶಾಲೆ ಬಹಳ ಹಿಂದಿನಿಂದ ಶಾಲೆಗೆ ಕೊಡ್ತಕ್ಕಂತಹ ಸರ್ವಶಿಕ್ಷ ಅಭಿಯಾನದ ಒಂದು ಅನುದಾನವನ್ನು, ಆ ಅನುದಾನದಲ್ಲಿ ಅತ್ಯಧಿಕವಾದಂತಹ ಅನುದಾನವನ್ನು ತಾನು ಪಡ್ಕೊಂಡು ಶಾಲೆಯ ಮೂಲ ಸೌಕರ್ಯವನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಬಹಳ ಯಶಸ್ವಿಯಾದಂತಹ ಶಾಲೆ ಆಗಿದೆ. ಆ ಒಂದು ಅನುದಾನದ ಮುಖಾಂತರವಾಗಿ ಕೊಠಡಿ ದುರಸ್ತಿ ಇರ್ಬೋದು, ಶೌಚಾಲಯ ದುರಸ್ತಿ ಇರ್ಬೋದು, ಕುಡಿಯುವ ನೀರಿನ ಸವಲತ್ತು ಇರ್ಬೋದು, ಶಾಲಾ ಗ್ರಂಥಾಲಯ ಇರ್ಬೋದು, ಒಳಾಂಗಣ ಕ್ರೀಡಾಂಗಣ ಇರ್ಬೋದು, ಆಟದ ಮೈದಾನ ಇರ್ಬೋದು, ಇವೆಲ್ಲವನ್ನು ಅಭಿವೃದ್ಧಿಪಡಿಸ್ಕೊಳ್ತಕ್ಕಂತಹ ಒಂದು ನಿಟ್ಟಿನಲ್ಲಿ ಇದು ಬಹಳ ಯಶಸ್ವಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಾರದು. ಕಳೆದ 10 ವರ್ಷಗಳಿಂದ ಈ ಶಾಲೆ ದಾನಿಗಳನ್ನು ಹಿಡಿದು ಸುಮಾರು 60 ಲಕ್ಷಕ್ಕೂ ಅತ್ಯಧಿಕವಾದಂತಹ ಒಂದು ದಾನವನ್ನು ಸಂಗ್ರಹಣೆ ಮಾಡಿಕೊಂಡು ಆ ಒಂದು ದಾನವನ್ನು ಅತ್ಯಂತ ಸಮರ್ಥವಾಗಿ ಮತ್ತು ಪಾರದರ್ಶಕವಾಗಿ ಬಳಸ್ತಾ ಇರತಕ್ಕಂಥದ್ದು ಶಾಲೆಯ ವಿಶೇಷ ಆಗಿದೆ. ಸುಮಾರು 1.5 ಲಕ್ಷಕ್ಕೂ ಅಧಿಕವಾದಂತಹ ಹಣವನ್ನು ಬ್ಯಾಂಕ್ನಲ್ಲಿ ಸ್ಥಿರ ಠೇವಣಿ ಇಟ್ಟು ಅದರಿಂದ ಬರ್ತಕ್ಕಂತಹ ಒಂದು ಬಡ್ಡಿಯ ಹಣವನ್ನು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವಾಗಿ ನೀಡ್ತಕ್ಕಂತಹ ವಿಷಯದಲ್ಲಿ ಕೂಡ ಈ ಶಾಲೆ ಒಂದು ಉತ್ತಮವಾದಂತಹ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದೆ. ಕೋವಿಡ್ನಂತಹ ಈ ದುರಿತ ಕಾಲದಲ್ಲಿ ಶಾಲೆಗಳು ಮುಚ್ಚಿರ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಈ ಶಾಲೆ ನಿಜವಾಗಲೂ ಅತ್ಯಂತ ಒಂದು ಲವಲವಿಕೆಯ ವಾತಾವರಣವನ್ನು ಹೊಂದಿದ್ದು ಕೋವಿಡ್ನ ಎಲ್ಲ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಂಡು ಇವತ್ತು ಶಾಲೆ ಆರಂಭ ಮಾಡಬಹುದು ಅನ್ನುವಂತಹ ಮಟ್ಟಕ್ಕೆ ಸಿದ್ಧವಾಗಿ ನಿಂತಿದೆ. ತನ್ನ ಒಂದು ಅತ್ಯುತ್ತಮವಾದ ಪರಿಸರದ ಕಾರಣದಿಂದಾಗಿ ಸೂಜಿಗಲಿನಂತೆ ಎಲ್ಲರನ್ನ ಸೆಳೆತಾ ಇರೋದರಲ್ಲಿ ಕೂಡ ಇದು ಅತ್ಯಂತ ಯಶಸ್ವಿಯಾಗಿದೆ. ಈ ಶಾಲೆ ಇದೇ ರೀತಿಯಾಗಿ ಇನ್ನೂ ಯಶಸ್ಸಿನ ಉತ್ತುಂಗಕ್ಕೆ ತಲುಪಲಿ. ಮಕ್ಕಳ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಕ್ಕಂತಹ ಒಂದು ಶಕ್ತಿ ಅಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಮುಖ್ಯ ಶಿಕ್ಷಕರು, ಶಿಕ್ಷಕರಿಗೆ, SDMC ಸಮಿತಿಯವರಿಗೆ ಲಭಿಸಲಿ ಅಂತ ಹೇಳ್ತಾ ಆ ಶಾಲೆಗೆ ನನ್ನ ಶುಭ ಹಾರೈಕೆಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು.